ಹೀಗೆ KSRTC ಬಸ್ ಮುಂದೆ ಸುತ್ತುವರೆದಿರೋ ಜನ, ಅಲ್ಲಿ ನೋಡಿ ಇಲ್ಲಿ ನೋಡಿ ಅಂತಿರೋ ಸಾರ್ವಜನಿಕರು, ಶಬ್ದ ಬರ್ತಾನೆ ಎದ್ನೋ ಬಿದ್ನೋ ಅಂತ ಓಡೋ ಜನ, ಈ ದೃಶ್ಯಗಳೆಲ್ಲ ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ನಗರದ ಶಿಡ್ಲಘಟ್ಟ ವೃತ್ತದಲ್ಲಿ. ಈ ರಾದ್ದಂತಕ್ಕೆಲ್ಲ ಕಾರಣವಾಗಿದ್ದು ಮಾತ್ರ ನಾಗರಾಜ ಅಲಿಯಾಸ್ ನಾಗಪ್ಪ. ಚಿಕ್ಕಬಳ್ಳಾಪುರದಿಂದ ಶಿಡ್ಲಘಟ್ಟಕ್ಕೆ ಹೊರಡಲು KA40F783 KSRTC ಬಸ್ ಸ್ಟಾಪ್ನಿಂದ ಪ್ರಯಾಣಿಕರನ್ನು ಹತ್ತಿಸಿಕೊಳ್ಳಲು ಶಿಡ್ಲಘಟ್ಟ ಸರ್ಕಲ್ನಲ್ಲಿ ಚಾಲಕ ನಿಲ್ಲಿಸಿದ್ದಾರೆ. ಅದೆಲ್ಲಿದ್ನೋ ಬುಸ್ ಬುಸ್ ನಾಗಪ್ಪ ಏಕಾಏಕಿ ಬಸ್ನ ಮುಂಭಾಗದಲ್ಲಿ ರಸ್ತೆ ಮೇಲೆ ಕಾಣಿಸಿಕೊಂಡಿದ್ದಾನೆ. ಆದರೆ ಎಲ್ಲಿ ಚಕ್ರ ನಾಗಪ್ಪನ ಮೇಲೆ ಹತ್ತಿಬಿಡುತ್ತೋ ಅಂತ ಚಾಲಕ ನಾಗಪ್ಪನಿಗೆ ಮುಂದೆ ಹೋಗೋದಿಕ್ಕೆ ಅವಕಾಶ ಕೊಟ್ಟಿದ್ದಾನೆ. ಆದರೆ ಅವನು ಏಕಾಏಕಿ ಬಸ್ನ ಇಂಜಿನೊಳಗೆ ಸೇರ್ಕೊಂಡು ಬಿಟ್ಟ. ಇದನ್ನು ಕೆಲ ಸಾರ್ವಜನಿಕರು ಬಸ್ ಒಳಗೆ ಹೋಗೋದನ್ನು ನೋಡಿದ್ದಾರೆ. ಇದರಿಂದ ಎಚ್ಚೆತ್ತ ನಿರ್ವಾಹಕ ಸ್ಥಳೀಯರ ಸಹಕಾರದಿಂದ ಉರಗ ರಕ್ಷಕ ಸ್ನೇಕ್ ಪೃಥ್ವಿರವರಿಗೆ ಕರೆ ಮಾಡಿದ್ದಾರೆ. ಸ್ಥಳಕ್ಕೆ ಬಂದ ಪೃಥ್ವಿಯವರು ಹರಸಾಹಸಪಟ್ಟು ಎಂಜಿನ್ನೊಳಗಿದ್ದ ಉರಗ ನಾಗಪ್ಪನನ್ನು ಹಿಡಿದು ಸುರಕ್ಷಿತವಾಗಿ ಕಾಡಿಗೆ ಬಿಡಲು ತೆಗೆದುಕೊಂಡು ಹೋದರು. ಇದರಿಂದ ಸ್ಥಳೀಯರು ಹಾಗೂ ಬಸ್ ಚಾಲಕ ನಿರ್ವಾಹಕ ನಿಟ್ಟಿಸಿರು ಬಿಡುವಂತಾಯಿತು. ಬಂದು ಶಿಡ್ಲಘಟ್ಟ ಸರ್ಕಲ್ ಜನ ಹಚ್ಕೊಂತ ಇದ್ದ. ಆ ಕಡೆಯಿಂದ ಸ್ವಲ್ಪ ಗಲೀಜ್ ಫುಲ್ ಗಲೀಜ್ ಇದೆ. ಗಲೀಜ್ ಕಡೆಯಿಂದ ಹಾವು ಬಂತು, ಜನರೆಲ್ಲ ಸುಗಕೊಂಡ್ರೆ ಸುಗಕಂಡ ತಕ್ಷಣ ಅದು ಹಾವಿಗೆ ಗಾಬರಿ ಆಗ್ಬಿಟ್ಟು ನಮ್ಮ ಬಸ್ ಕೆಳಗಡೆ ಬಂದಿತ್ತು. ಬಸ್ ಕೆಳಗಡೆ ಬಂದಿದ್ದು ಆ ಕಡೆ ಕಡೆ ನೋಡಿದ್ರೆ ಬಸ್ ಎಲ್ಲೂ ಕಾಣಿಸಿಲ್ಲ. ಆಮೇಲೆ ಮುಂದೆಗಡೆ ಹಿಂದೆ ಒಳಗಡೆ ಸೇರಿತ್ತು. ಆಮೇಲೆ ನಮ್ಮ ಪಬ್ಲಿಕ್ ಸಹಾಯದಿಂದ ಆಮೇಲೆ ಸ್ನೇಹಿತ ಅಂತವ್ರು ನಮ್ಮ ಮುಖಾಂತರ ಎಲ್ಲ ಇಟ್ಕೊಂಡು ಪೃಥ್ವಿಯನ್ನು ಅವ್ರ ಮುಖಾಂತರ ಇಟ್ಕೊಂಡು ಪಬ್ಲಿಕ್ ಸಾರ್ವಜನಿಕರೆಲ್ಲ ಇಟ್ಕೊಂಡು ಅದು ಸಂರಕ್ಷಣೆ ಮಾಡಿ ಕಾಡಿಗೆ ಬಿಟ್ಟಿದ್ದು. ಭಯಭೀತರ ನೋಡಿ ಹಾವನ್ನು ನೋಡಿ ಸಾರ್ವಜನಿಕರು ಅದು ಮಾಮೂಲಿ ಸಹಜತನ ಹಾವಂದ್ರೆ ಭಯ ಬೀಳೋದು ಸಹಜತನ. ಕೆಲವು ಧೈರ್ಯ ಬರ್ತದೆ, ಕೆಲವರೆಲ್ಲ ಭಯ ಬೀಳ್ತಾರೆ, ಅವೆಲ್ಲ ಸಹಜನೇ. ನಾನು ಪ್ಯಾಸೆಂಜರ್ ಜಾಸ್ತಿ ಇರಲಿಲ್ಲ, ಒಂದು 7-8 ಜನ ಇದ್ರು ಅಷ್ಟೇ. ಅವರೆಲ್ಲ ಇಳಿದ್ಬಿಟ್ರು, ಇಳಿದ್ಬಿಟ್ಟು ಆಮೇಲೆ ಮುಂದಕ್ಕೆ ಬಂದು ಹಾಕಿ ನೋಡಿದ್ರೆ ಅವ್ರು ಕೆಳಗಡೆ ಇತ್ತು. ಆಮೇಲೆ ಪೃಥ್ವಿಯಣ್ಣ ಅವ್ರನ್ನ ಕರೆಸಿ ಫೋನ್ ಮಾಡಿ ಕರೆಸ್ಕೊಂಡು ಪಬ್ಲಿಕ್ ಸಹಾಯದಲ್ಲಿ ಇದ್ದು ಅವ್ರು ಕಾಡು ಬಿಟ್ಟಿದ್ದು. ಏನಾಗಿದ್ದು ನಾಗರಾಜ್ ಡಾಕ್ಟರ್ ಶ್ರೀನಿವಾಸ್ ಅಂತೇಳಿ, ನಾನು ಈಗ ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟ ರಸ್ತೆ ಬಂದು ಬಸ್ ಬೇರೆ ಬಸ್ಸಿಂದ ಬಂದು ಇಳಿದೆ. ಬಂದಾಗ ಎಲ್ಲ ಜನ ಈ ಬಸ್ ಹತ್ರ ಸೇರ್ಕೊಂಡಿದ್ರು. ಏನಂತ ಪೆಟ್ರೋಲ್ದಿಂದ ನೋಡಿದಾಗ ನಾವು ನಮ್ಮ ಈ ಒಂದು ಪಾರ್ಕ್ ಕಡೆಯಿಂದ ಬಂದು ಅಂತ ಹೇಳಿದ್ರು. ಅವಾಗ ಇಲ್ಲಿ ಭಾಳ ಗಾಬರಿ ಆಗಿತ್ತು, ಹಾವು ಸೇರ್ಕೊಂಡಾಗ ಎತ್ತೋಯ್ತು ಅಂತ ಎಲ್ಲ ಸ್ವಲ್ಪ ಗಾಬರಿ ಆಗಿ ನೋಡ್ತಾ ಇದ್ದೆ. ಅವಾಗ ನಾನು ಇಮ್ಡಿಯೇಟಾಗಿ ಪೃಥ್ವಿ ಸರ್ ಅವರಿಗೆ ಫೋನ್ ಮಾಡಿದೆ. ಇಮ್ಡಿಯೇಟಾಗಿ ಅವರು 5 ನಿಮಿಷದಲ್ಲಿ ಬಂದು ಆ ಸ್ನೇಕ್ ಎಲ್ಲಿದೆ ಅಂತೇಳಿ ಕಂಡಿಡಿದಾಗ ಸ್ವಲ್ಪ ಗಾಬರಿ ಆಯಿತು. ಎಲ್ಲಿ ಆ ಪ್ಲೇಸ್ ಸರಿಯಾದಂಥ ರೀತಿಯಲ್ಲಿ ಐಡೆಂಟಿಫೈ ಮಾಡಲಿಕ್ಕೆ ಆಗಲಿಲ್ಲ. ಹಾಗೆ ಮುಂಜಾನೆಯಲ್ಲಿ ಹೊಗೆ ಬರುವಂಥ ಸಂದರ್ಭದಲ್ಲಿ ಒಂದು ಲೈಟ್ ಹತ್ರ ಸೇರ್ಕೊಂಡು ಬಿಟ್ಟಿತ್ತು. ಆ ಸಂದರ್ಭದಲ್ಲಿ ಅವರು ಬಿಟ್ಟು ಭಾಳ ಈಸಿಯಾಗಿ ಹಾವನ್ನು ಹಿಂಚಿ ತೆಗೆದ್ರು. ಅದನ್ನು ಭಾಳ ಸುರಕ್ಷಿತವಾಗಿ ತನ್ನ ಒಂದು ಚೀಲದಲ್ಲಿ ಹಾಕಿ ಅದನ್ನು ಸಂರಕ್ಷಣೆ ಮಾಡಿದ್ದಾರೆ. ಹಾಗಾಗಿ ಇವತ್ತು ಪ್ರಯಾಣಿಕರಿಗೆ ತುಂಬಾ ತೊಂದರೆ ಆಗ್ತಾ ಇತ್ತು ಆ ಬಸ್ಸಲ್ಲಿ. ಹಾಗಾಗಿ ಇವತ್ತು ಬಂದು ಸ್ನೇಹಿತ ಪ್ರಯಾಣವರು ಅದನ್ನು ಹಿಡಿದು ಕಾಡಿಗೆ ಸೇರಿಕೊಂಡು ಅದು ಸುರಕ್ಷಿತವಾದಂಥ ಜಾಗದಲ್ಲಿ ಬಿಡ್ತಾರೆ. ಹಾಗಾಗಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನತೆ ಪರವಾಗಿ ಮತ್ತೊಮ್ಮೆ ನಾನು ಕುತ್ತಿರ ಸರ್ವರಿಗೆ ಮತ್ತೊಮ್ಮೆ ಧನ್ಯವಾದ. ಡಿ ದೇವರಾಜ್ ಜೊತೆ ಲಕ್ಷ್ಮೀನಾರಾಯಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.